ಪವಿತ್ರ ಸಭೆಯ ಆರಂಭದ ಶತಮಾನಗಳು ಎಂದರೆ ಕ್ರೈಸ್ತರ ಪಾಲಿಗೆ ಬಹುದೊಡ್ಡ ಹಿಂಸೆಯ ಕಾಲಘಟ್ಟ. ಕ್ರೈಸ್ತ ವಿರೋಧಿ ದೊರೆಗಳಿಂದ ಕ್ರೈಸ್ತ ವಿಶ್ವಾಸದ ರಕ್ಷಣೆಗೆ ತಮ್ಮ ಜೀವನವನ್ನೇ ಬಲಿಯರ್ಪಿಸಿದ ಕ್ರೈಸ್ತರಿಗೆ ಲೆಕ್ಕವೇ ಇಲ್ಲ. ಅಂತಹ ಪಟ್ಟಿಗೆ ಸೇರುವ ಒಂದು ಹೆಸರು ಸಂತ ಲೂಸಿ. ಈಕೆ ಹುಟ್ಟಿದ್ದು ಇಟಲಿ ದೇಶದ ಸಿರಾಕುಸ್ ಎಂಬಲ್ಲಿ. ಈಕೆಯ ಹುಟ್ಟಿದ ದಿನಾಂಕದ ವಿವರ ನಮಗೆ ಸಿಗುವುದಿಲ್ಲವಾದರೂ ಈಕೆಯು ಧರ್ಮಬಲಿಯಾದದ್ದು ಡಿಯೋಕ್ಲೋಷಿನ್ನ ಆಳ್ವಿಕೆಯ ಸಮಯದಲ್ಲಿ 304ನೇ ಇಸವಿಯ ಡಿಸೆಂಬರ್ 13ರಂದು ದಾಖಲಾಗಿದೆ. ಹೀಗಾಗಿ ಈಕೆ 3ನೇ ಶತಮಾನದ ಅಂತ್ಯದಲ್ಲಿ ಅಂದರೆ 280ರ ಆಸುಪಾಸಿನಲ್ಲಿ ಜನಿಸಿರಬಹುದು ಎನ್ನಲಾಗುತ್ತದೆ. ಈಕೆಯದ್ದು ಶ್ರೀಮಂತ ಹಾಗೂ ದೈವ ಭಕ್ತಭರಿತ ಕ್ರೈಸ್ತ ಕುಟುಂಬ. ಆದರೂ ಅರಸನ ಭಯದಿಂದ ಗುಪ್ತವಾಗಿ ಇಡೀ ಕುಟುಂಬ ಕ್ರೈಸ್ತ ವಿಶ್ವಾಸ ಪಾಲಿಸುತ್ತಿತ್ತು. ಲೂಸಿ ತನ್ನ ತಂದೆ ತಾಯಿಯರಿಗೆ ಒಬ್ಬಳೇ ಮಗಳು. ಲೂಸಿ 5 ವರ್ಷದವಳಿದ್ದಾಗಲೇ ಆಕೆಯ ತಂದೆ ತೀರಿಹೋದರು. ಆದರೂ ಧೈರ್ಯಗೆಡದ ಆಕೆಯ ತಾಯಿ ಪ್ರೀತಿ ಹಾಗೂ ಕ್ರೈಸ್ತ ವಿಶ್ವಾಸದಲ್ಲಿ ಬೆಳೆಸಿದರು. ಬಾಲಕಿ ಲೂಸಿ ಸಂತರ ಜೀವನವನ್ನು ಓದಿ ಸಂತೋಷ ಪಡುತ್ತಿದ್ದಳು. ಆ ಸಂತರ ಬಲಿದಾನಗಳು ಲೂಸಿಯ ಮೇಲೆ ಪ್ರಭಾವ ಬೀರಿದವು. ಹೀಗಾಗಿಯೇ ಲೂಸಿ ತನ್ನ ಕನ್ಯತ್ವವನ್ನು ದೇವರಿಗೆ ಸಮರ್ಪಣೆ ಮಾಡುವ ನಿರ್ಧಾರ ಮಾಡಿದಳು. ಆದರೆ ಲೂಸಿಯ ನಿರ್ಧಾರದ ಬಗ್ಗೆ ಅರಿಯದ ಆಕೆಯ ಅನಾರೋಗ್ಯ ಪೀಡಿತ ತಾಯಿ ಲೂಸಿಯ ಭವಿಷ್ಯದ ಬಗ್ಗೆ ಯೋಚಿಸಿ ಲೂಸಿಯನ್ನು ಕ್ರೈಸ್ತೇತರ ಶ್ರೀಮಂತ ಯುವಕನಿಗೆ ಕೊಟ್ಟು ವಿವಾಹ ಮಾಡಲು ಮುಂದಾದಳು. ಆ ಕ್ಷಣಕ್ಕೆ ಲೂಸಿ ಗೊಂದಲಕ್ಕೆ ಬಿದ್ದಳು. ಏಕೆಂದರೆ ಲೂಸಿ ಈಗಾಗಲೇ ತನ್ನ ಕನ್ಯತ್ವವನ್ನು ದೇವರಿಗೆ ಸಮರ್ಪಣೆ ಮಾಡುವ ನಿರ್ಧಾರ ಮಾಡಿ ಆಗಿತ್ತಾದರೂ ಅನಾರೋಗ್ಯ ಪೀಡಿತ ತಾಯಿಯ ಮನಸ್ಸಿಗೆ ನೋವು ಮಾಡುವುದು ಆಕೆಗೆ ಇಷ್ಟವಿರಲಿಲ್ಲ. ಕೊನೆಗೂ ವಿವಾಹಕ್ಕೆ ಒಪ್ಪಿದ ಲೂಸಿ ಸಂತ ಸಿಸಿಲಿಯಾಳಂತೆ ತನ್ನ ಪತಿಯನ್ನು ಕ್ರೈಸ್ತ ವಿಶ್ವಾಸಕ್ಕೆ ತರುವ ಆತ್ಮವಿಶ್ವಾಸದೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಳು. ಅದಾದ ನಂತರ ಅನಾರೋಗ್ಯ ಪೀಡಿತ ತಾಯಿಯನ್ನು ಸಂತ ಅಗಾತರ ಸಮಾಧಿ ಬಳಿ ಕರೆದೊಯ್ದು ಪ್ರಾರ್ಥನೆ ಮಾಡಿದಾಗ ಲೂಸಿಗೆ ಅಗಾತರು ದರ್ಶನ ನೀಡಿ ಆಕೆಯ ತಾಯಿ ಗುಣವಾಗುವ ಬಗ್ಗೆ ತಿಳಿಸಿದರು. ಅಗಾತರ ಮಾತಿನಂತೆ ಲೂಸಿಯ ತಾಯಿ ಗುಣವಾದರು. ತದನಂತರ ತಾಯಿಯನ್ನು ಒಪ್ಪಿಸಿದ ಲೂಸಿ ತನ್ನ ಪಾಲಿನ ಎಲ್ಲಾ ಸಂಪತ್ತನ್ನು ಬಡಬಗ್ಗರಿಗೆ ಹಂಚಿದಳು. ಆದರೆ ಇದನ್ನು ಸಹಿಸದ ಲೂಸಿಯ ಭಾವಿಪತಿ ಆಕೆಯ ಮೇಲೆ ಕೋಪಗೊಂಡು ತನ್ನ ಪತ್ನಿ ಕ್ರೈಸ್ತ ವಿಶ್ವಾಸಿ ಎನ್ನುವ ವಿಷಯವನ್ನು ರಾಜ್ಯಪಾಲನಿಗೆ ತಿಳಿಸಿ ಅವಳೊಂದಿಗಿನ ಮದುವೆಯ ನಿರ್ಧಾರವನ್ನು ಕೈಬಿಟ್ಟನು. ಹೀಗಾಗಿ ಲೂಸಿಯ ವಿಚಾರಣೆ ಆರಂಭವಾಯಿತು. ಅಲ್ಲಿ ಆಕೆಯ ಕ್ರೈಸ್ತ ವಿಶ್ವಾಸ ತೊರೆಯುವಂತೆ ಮಾಡಲು ಹಾಗೂ ಅನ್ಯ ದೇವರ ಪೂಜೆ ಮಾಡಲು ಹೇಳಿದರು. ಇದಕ್ಕಾಗಿ ಹಲವು ಮಾರ್ಗಗಳನ್ನು ಬಳಸಲಾಯಿತು. ಆಕೆಯನ್ನು ಬೆದರಿಸಲಾಯಿತು. ಇದ್ಯಾವುದಕ್ಕೂ ಲೂಸಿ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡಲಿಲ್ಲ. ಬದಲಾಗಿ ತನ್ನ ವಿಶ್ವಾಸದಲ್ಲಿ ಭದ್ರವಾಗಿ ನಿಂತಳು. ಇದರಿಂದ ಕೆರಳಿದ ರಾಜ್ಯಪಾಲ ಲೂಸಿಗೆ ಹೊಡೆಯುವಂತೆ ಸೈನಿಕನೊಬ್ಬನಿಗೆ ಹೇಳಿದ. ಆ ಹೊಡೆತದಿಂದ ನೆಲಕ್ಕೆ ಬಿದ್ದಳು. ಆಕೆಯನ್ನು ಏಳುವಂತೆ ಹೇಳಿದರೂ ಲೂಸಿ ಏಳದೇ ಇದ್ದದ್ದು ಕಂಡು ಸೈನಿಕರೇ ಆಕೆಯನ್ನು ಬಲವಂತವಾಗಿ ಎಬ್ಬಿಸುವ ಪ್ರಯತ್ನ ಮಾಡಿದರೂ ಯಾರಿಂದಲೂ ಆಕೆಯನ್ನು
ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಆಕೆಯ ಮಾನಭಂಗಕ್ಕೂ ಅಧಿಕಾರಿಗಳು ಮುಂದಾದರು. ಆಗ ಲೂಸಿ, ನನ್ನ ದೇಹ ಹಾಗೂ ಪ್ರಾಣ ಎರಡನ್ನೂ ಪವಿತ್ರಾತ್ಮರು ರಕ್ಷಿಸಿದ್ದಾರೆ, ಒಂದು ವೇಳೆ ನೀವ್ಯಾದರೂ ನನ್ನನ್ನು ಬಲವಂತವಾಗಿ ಬಳಸಿಕೊಳ್ಳಲು ಮುಂದಾದರೆ ನನಗೆ ಕನ್ಯತ್ವದ ಎರಡೆರಡು ಕಿರೀಟಗಳು ಲಭಿಸುತ್ತವೆ ಎಂದಳು. ಇದನ್ನು ಕೇಳಿ ರಾಜ್ಯಪಾಲ ಆಕೆಯನ್ನು ಜೀವಂತವಾಗಿ ಸುಡುವ ಆದೇಶ ನೀಡಿದರು. ಉರಿಯುವ ಬೆಂಕಿಗೆ ಲೂಸಿಯನ್ನು ಬಿಸಡಲಾಯಿತಾದರೂ ಆ ಬೆಂಕಿ ಆಕೆಗೆ ಯಾವ ಹಾನಿಯನ್ನೂ ಮಾಡಲಿಲ್ಲ. ಬದಲಾಗಿ ಎಷ್ಟು ಬಾರಿ ಬೆಂಕಿ ಹಾಕಿದರೂ ಆ ಬೆಂಕಿ ಆರಿ ಹೋಗುತ್ತಿತ್ತು. ಇದನ್ನು ಕಂಡು ಲೂಸಿ ಮಂದಹಾಸ ಬರುತ್ತಿದ್ದಳು. ಆಕೆ ಮಂದಹಾಸ ನೋಡಿ ಸಹಿಸಲಾಗದ ರಾಜ್ಯಪಾಲ ಆಕೆಯ ಕಣ್ಣು ಕೀಳಿಸಿದ. ಬೆಂಕಿಯೂ ಆಕೆಯನ್ನು ಸುಡದೇ ಇದ್ದನ್ನು ಕಂಡ ಅಧಿಕಾರಿಯೊಬ್ಬ ಹೆದರಿ ಕಂಗಾಲಾದ. ಹಾಗೂ ಈಕೆಯನ್ನು ಜೀವಂತವಾಗಿ ಬಿಟ್ಟರೆ ಏನಾದರೂ ಅನಾಹುತ ಆಗಬಹುದು ಎಂದು ಯೋಚನೆ ಮಾಡಿ ತನ್ನ ಹೊರೆಯಿಂದ ಕತ್ತಿ ಹೊರತೆಗೆದು ಲೂಸಿಯ ಕುತ್ತಿಗೆಗೆ ಹಾಕಿದ. ಹೀಗೆ ಲೂಸಿ ತನ್ನ ಪ್ರಾಣವನ್ನು ಯೇಸುವಿಗೆ ಸಮರ್ಪಣೆ ಮಾಡಿದಳು. ಆಕೆಯನ್ನು ಸಮಾಧಿ ಮುಂದಾದ ಸಮಯದಲ್ಲಿ ಜನರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಆಕೆಯ ಕಣ್ಣುಗಳು ಮರಳಿ ಬಂದಿದ್ದವು. ಈಕೆಯ ಯಾತನೆ ಹಾಗೂ ಮರಣವನ್ನು ಕಂಡಿದ್ದ ಜನ ಈಕೆ ಧರ್ಮ ಬಲಿಯಾದ ಬಗ್ಗೆ ಎಲ್ಲಾ ಕಡೆ ವಿಚಾರ ಹರಡಿದರು. ಸಾಕಷ್ಟು ಜನ ಆಕೆಯ ಸಮಾಧಿ ಬಳಿ ಬರತೊಡಗಿದರು. ಅಲ್ಲಿ ಪವಾಡಗಳು ಜರಗತೊಡಗಿದವು. ಹೀಗೆ ಲೂಸಿಯ ಸಮಾಧಿ ಸ್ಥಳವೊಂದು ಪುಣ್ಯಕ್ಷೇತ್ರವಾಯಿತು. ಲೂಸಿ ಎಂದರೆ ಪ್ರಕಾಶ ಅಥವಾ ಜ್ಞಾನ ಎಂದರ್ಥ. ಕಣ್ಣಿನ ಸಮಸ್ಯೆ ಇದ್ದವರು ಲೂಸಿಯ ನೆರವು ಬೇಡುತ್ತಿದ್ದರು. ಹೀಗೆ ಈಕೆ ಕುರುಡರ ಮತ್ತು ಕಣ್ಣಿನ ಸಮಸ್ಯೆ ಹೊಂದಿರುವವರ ಪಾಲಕಿಯಾಗಿದ್ದು ಇದರೊಂದಿಗೆ ಈಕೆ ಸಿರಾಕುಸ್ ನಗರದ ಪಾಲಕಿಯೂ ಆಗಿದ್ದಾಳೆ. ಕ್ರೈಸ್ತ ವಿಶ್ವಾಸದಲ್ಲಿ ಸದಾಕಾಲ ಸದೃಢವಾಗಿ ನೆಲೆ ನಿಲ್ಲಲು ಹಾಗೂ ನಮ್ಮ ಶರೀರವನ್ನು ಪವಿತ್ರವಾಗಿಟ್ಟುಕೊಳ್ಳಲು ಬೇಕಾದ ವರಗಳನ್ನು ಸಂತ ಲೂಸಿಯ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೆನ್.